इंडस्ट्रीच्या दूषित पाण्यामुळे होणाऱ्या शेतीच्या नुकसानाची भरपाई देण्यासाठी आज रस्ता रोको केला. काय करू नको सिंचन, रिचार्ज करा नको, ते माझ्याकडेच असत. कसं कसं होईल काम करतो. मॅडम बरे ಇವತ್ತಿನ ದಿವಸ ನನ್ನ ಹೆಸರು ಹೇಮಾ ಕಾಜ್ಗಾರ್ ಅಂತ ಕಾಕಿ ದಿಂದ ಬಂದಿದ್ದೀನಿ. ಬೆಳಗಾವಿ ಜಿಲ್ಲಾ ಕಾರ್ಯಾಧ್ಯಕ್ಷರಂತ ಮಾತಾಡ್ತಾ ಇರೋದು ನಾನು. ನೀಗಿಲೋಗಿ ಸುರಕ್ಷಾ ರೈತ ಸಂಘದಿಂದ ನಾನು ಒಂದು ರೈತರ ಪರವಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ಇಂಡಾಲ್ಕೋ ಕಂಪ್ನಿಯವರು ರೈತರಿಗೆ ಹಲವಾರು ಸರಿ ಬಂದು ನಾವು ಅವ್ರಿಗೆ ಮನವಿ ಕೊಟ್ಟಿವಿ, ಅವ್ರ ಜೊತೆ ಮಾತಾಡಿದ್ದೀವಿ, ಏನೂ ಅವರು ನಮಗೆ ಸ್ಪಂದನೆ ಮಾಡಲಿಲ್ಲ. ಆದ ಕಾರಣ ನಾವು ತುಂಬ ಸರಿ ಸ್ಟ್ರೈಕನ್ನು ಮಾಡಿದ್ದೀವಿ, ಅವರು ಏನೂ ಅದಕ್ಕೆ ಉತ್ತರನೂ ಕೊಡ್ತಾ ಇಲ್ಲ. ಮತ್ತು ಬೆಳಗ್ಗೆ 10 ನಾವು ಇಲ್ಲಿ ಇದುವರೆಗೂ ಉಪವಾಸ ಕೂತಿದ್ದೀವಿ. ಇಲ್ಲಿವರೆಗೂ ಒಂದು ಕಪ್ ಚಾನು ಕೊಡಲಿಲ್ಲ, ಅವರೇ ಏನು ನೀವು ಊಟ ಮಾಡ್ತೀರಂತ ಕೇಳಿಲ್ಲ. ಇಂಥ ನಾಲ್ಕು ಇರಬೇಕಾದ್ರೆ ಈ ಕಕ್ತಿ ಊರಲ್ಲಿ ಇವ್ರು ಇಂಡಾಲ್ಕೋ ಕಂಪ್ನಿ ಹಾಕಿದ್ದಕ್ಕೆ ನಾಚಿಕೆ ಬರಬೇಕ್ರಿ ಇವರಿಗೆ. ಅಲ್ಲ, ರೈತರಿಗೆ ದುಡ್ದಂಥ ಅನ್ನ ತಿಂತಾ ಇದ್ದಾರೆ ಇವರು, ಬೇರೆಯವ್ರದ್ದಲ್ಲ. ರೈತರು ದುಡ್ಡು ಕೊಟ್ಟಾಗ ಅನ್ನ ತಿನ್ನೋದನ್ನು ನಾವು ಅನ್ನ ಊಟ ಮಾಡ್ತಾ ಇದ್ದೇವೆ ಅಂದರೆ ರೈತರಿಗೆ ನಾವು ಏನಾದರೂ ಸ್ಪಂದನೆ ಮಾಡಬೇಕು, ರೈತರಿಗೆ ಕಿಮ್ಮತ್ತು ಕೊಡಬೇಕು ಅನ್ನೋದು ವಿಚಾರಣೆ ಮಾಡಬೇಕಾಗಿತ್ತು. ಇಲ್ಲಿವರೆಗೆ ಕೂತರು ಒಂದು ಏನೂ ಬೆಲೆ ಕೊಡಲಿಲ್ಲ ಅವರು ಇದುವರೆಗೆ. ಆದರೂ ಸ್ಟ್ರೈಕ್ ನಾವು ರೈತರ ಹೊಲದಲ್ಲಿ 180 ಎಕರೆ ಹೊಲದಲ್ಲಿ ಹಸಿಟ್ಟು ನೀರನ್ನು ಬಿಟ್ಟು ರೈತರಿಗೆ ತುಂಬ ಅನ್ಯಾಯ ಮಾಡಿದ್ದಾರೆ. ಇದು ಕಂಪ